ನಾವುಗಳು ಸಂತಾನಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅನ್ನೋದು ಅರ್ಥ ಆಯ್ತಾ? ಇದು ಮುರುಘಾ ಮಠದಲ್ಲಿ ನಡೀತಾ ಇರೋದು ಏನು ಅಂತಂದ್ರೆ ಅಧಿಕಾರಕ್ಕೋಸ್ಕರವಾಗಿ ಸಂಘರ್ಷ, ಬೇರೆ ಯಾವುದೂ ಅಲ್ಲ. ಆದರ್ಶಕ್ಕೋಸ್ಕರವಾಗಿ ಸಂಘರ್ಷ ಅಲ್ಲ. ಯೇಸುಕ್ರಿಸ್ತನಿಗೆ ಸಿಲುಬೆಗೆ ಏರಿಸಿದವರು ಬೇರೆ ಧರ್ಮದವರಲ್ಲ, ಅದೇ ಧರ್ಮ. ಪೈಗಂಬರರಿಗೆ ಟಾರ್ಚರ್ ಮಾಡಿದವರು ಬೇರೆಯವರಲ್ಲ, ಅದೇ ಧರ್ಮ. ಗೌತಮ ಬುದ್ಧನಿಗೆ ಕೊನೆ ಗಳಿಗೆಯಲ್ಲಿ ತಂದೆಯ ಮಾಂಸದ ರಸವನ್ನು ಉಣಿಸಿದವರು ಬೇರೆಯವರಲ್ಲ. ಸಾತ್ವಿಕರು, ಸಮಾಜ ಪುರುಷರು, ಅವರು ಸಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದರು. ಅದಕ್ಕೆ ವ್ಯತಿರಿಕ್ತವಾದದ್ದು ಅಂತಂದ್ರೆ ನಕಾರಾತ್ಮಕವಾಗಿರುವಂತಹ ಧೋರಣೆ. ನಮ್ಮನೆಯವರೆಲ್ಲ ಸಮಾಜ ಸರ್ವ ಸಮಾಜ ಬಾಂಧವರು ಸೇರಿದೆ ಒಂದು ಮಾತನ್ನು ಯೇಸು ಕ್ರಿಸ್ತನಿಗೆ ಸಿಲುಬೆಗೆ ಏರಿಸಿದವರು ಬೇರೆ ಧರ್ಮದವರಲ್ಲ, ಅದೇ ಧರ್ಮ. ಪೈಗಂಬರರಿಗೆ ಟಾರ್ಚರ್ ಮಾಡಿದವರು ಬೇರೆಯವರಲ್ಲ, ಅದೇ ಧರ್ಮ. ಗೌತಮ ಬುದ್ಧನಿಗೆ ಕೊನೆ ಗಳಿಗೆಯಲ್ಲಿ ತಂದೆಯ ಮಾಂಸದ ರಸವನ್ನು ಉಣಿಸಿದವರು ಬೇರೆಯವರಲ್ಲ. ಒಬ್ಬ ತಾಯಿ ಬರ್ತಾಳೆ ಕೊನೆ ದಿನದ ಸಂದರ್ಭದಲ್ಲಿ, ಒಬ್ಬ ಮಹಿಳೆ ನಿಸ್ತೇಜವಾಗಿ ಅವರು ಮಲ್ಕೊಂಡಿರ್ತಾರೆ. ಗೌತಮ ಬುದ್ಧ ಅವರು ಬದುಕುವಂತ ಒಂದು ಜ್ಯೂಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಅದನ್ನ ಕುಡಿದಾ ಕ್ಷಣವೇ ಸಾಯ್ಬೇಕು ಅಂತ ಆ ರೀತಿಯಾಗಿರುವಂತ ಒಂದು ಇದನ್ನ ಕುಡಿಸ್ತಾರೆ. ಅದನ್ನ ಕುಡಿದಾ ಕ್ಷಣವೇ ಗೌತಮ ಬುದ್ಧ ಸತ್ತು ಬಿಡ್ತಾರೆ. ಗಾಂಧೀಜಿಯವರು ಕೂಡ ಸಾಕಷ್ಟು ಇಂತ ನೋವುಗಳನ್ನು ಅನುಭವಿಸ್ತಾರೆ. ಸ್ವಾತಂತ್ರ್ಯ ತಂದು ಕೊಟ್ಟವರಿಗೆ ಬಸವಣ್ಣವ್ರಿಗೂ ಕೂಡ ಅಂತ್ಯದ ದಿನಮಾನಗಳಲ್ಲಿ ಅವರ ಬದುಕು ಆರಂಭ ಆಗದೆ ಬಹಿಷ್ಕಾರದಿಂದ, ಮುಕ್ತಾಯ ಆಗದು ಬಹಿಷ್ಕಾರದಿಂದಲೇ. ಅದಕ್ಕೆ ಅಂಥವ್ರಿಗೆ ಹಾಗೆ ಆಗಿದೆ ಅಂತ ದೊಡ್ಡ ದೊಡ್ಡ ಏನು ಅಂತಂದ್ರೆ ಅವರ ಜೀವನದಲ್ಲಿ ದುರಂತಗಳು ನಡೆದಿದ್ದಾವೆ, ಹತ್ಯೆಗಳು ನಡೆದಿದ್ದಾವೆ. ಆ ದಿಸೆಯಲ್ಲಿ ನಾವು ಕೂಡ ಹೊರತಲ್ಲ ಅನ್ನೋ ಇದು ಏನು ಅಂತಂದ್ರೆ ಮುರುಘಾ ಶರಣರ ಬದುಕಿನ ಒಂದು ಏನು ಅಂತಂದ್ರೆ ಒಂದು ಆತ್ಯಂತಿಕವಾಗಿರುವಂತ ಒಂದು ತಿರುಕುಳ ಅಂತ ಸಣ್ಣ ಪುಟ್ಟ ಇರ್ತಾವರು. ನಮ್ಮಂತರಿ ಬರದೆ ನ್ಯಾರಿ ಬರ್ಬೇಕು, ನಮ್ಮಂತರ ಜೊತೆಯಲ್ಲೇ ಜಗಳ ಮಾಡಬೇಕು, ಬೇರೆಯವ್ರ ಜೊತೆ ಜಗಳ ಮಾಡಿದ್ರೆ ಏನು ಸಿಗುತ್ತೆ, ಏನು ಕೊಡ್ತಾರೆ, ಏನು 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 ಸಿಗದಿಲ್ಲ. ಇಲ್ಲೇನು ಅಂತಂದ್ರೆ ಆತ್ವಿಕವಾಗಿರುವಂತ ಒಂದು ಸೈದ್ಧಾಂತಿಕವಾಗಿರುವಂತ ಧೋರಣೆಗಳಿದ್ರೆ ಅದನ್ನು ಮೆಚ್ಚಿಗೆ ಹೋದಾಯ್ತು. ಇದು ಮುರುಘಾ ಮಠದಲ್ಲಿ ನಡೀತಾ ಇರೋದು ಏನು ಅಂತಂದ್ರೆ ಅಧಿಕಾರಕ್ಕೋಸ್ಕರವಾಗಿ ಸಂಘರ್ಷ, ಬೇರೆ ಯಾವುದೂ ಅಲ್ಲ. ಆದರ್ಶಕ್ಕೋಸ್ಕರವಾಗಿ ಸಂಘರ್ಷ ಅಲ್ಲ, ಅಧಿಕಾರಕ್ಕೋಸ್ಕರವಾಗಿ ಸಂಘರ್ಷ. ನಾವುಗಳು ಸಂಧಾನಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅನ್ನೋದು ಅರ್ಥ ಆಯ್ತಾ? ಎರಡು ಆಪ್ಷನ್ಗಳಿದ್ದಾವೆ, ಸಂಧಾನ ಮತ್ತು ಸಮರ. ಇವತ್ತು ನಮಗೆ ಆ ರೀತಿಯಾಗಿರುವಂತಹದ್ದು ಬೇರೆಯವರಲ್ಲ, ಮಠದಲ್ಲಿ ಇದ್ದವರೇ ಇದ್ದು ಹೋಗಿರ್ತಕ್ಕಂಥವರೇ ಮಾಡಿರ್ತಕ್ಕಂಥ ಒಂದು ಒಂದು ಕಾನ್ಸ್ಪರೆಸಿ ಅಂತಾರೆ ಇಂಗ್ಲೀಷ್ನಲ್ಲಿ. ಕಾನ್ಸ್ಪರೆಸಿ ಅಂದ್ರೆ ಪಿತೂರಿ ಅಂತ, ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಸಂಚು, ಒಳ ಒಳ ಸಂಚು